ಟೈಮಲ್ಲಿ ಶಿರಾದಲ್ಲಿ ನಾನು ಪ್ರಚಾರದಲ್ಲಿ ಒಂದು ಶಬ್ದವನ್ನು ಉಲ್ಲೇಖನ ಮಾಡಿದ್ದೆ, ಎಲ್ಲೆಲ್ಲಿ ವಿಜೇಂದ್ರ ಅವರು ಹೋಗ್ತಾರೋ ಅಲ್ಲೆಲ್ಲ ಕೂಡ ಗೆಲುವಾಗುತ್ತೆ ಅನ್ನೋಂಥ ಮಾತನ್ನು ಕೂಡ ಉಲ್ಲೇಖನ ಮಾಡಿದ್ದೆ. ಇವತ್ತು ಕೂಡ ವಿಜೇಂದ್ರ ಅವರು ಏನು ಶಿರಾ ಮತ್ತು ರಾಜರಾಜೇಶ್ವರ ನಗರದಲ್ಲಿ ಕೂಡ ಸಾಕಷ್ಟು ಓಡಾಟ ಮಾಡಿದ್ದೆ. ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಬಾಹುಬಲಿ ಇತ್ತಂತೆ. ಅದಕ್ಕೋಸ್ಕರವಾಗಿ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಜನರ ಅಭಿವೃದ್ಧಿ ಪರವಾಗಿದ್ದಾರೆ, ಯಡಿಯೂರಪ್ಪರ ಪರವಾಗಿದ್ದಾರೆ ಅನ್ನೋಂಥ ವಿಶ್ವಾಸವನ್ನು ಎರಡು ವಿಧಾನಸಭಾ ಕ್ಷೇತ್ರ ಜನರು ಏನು ನೋಡಿಸಿಕೊಟ್ಟಿದ್ದಾರೋ ಅವ್ರ ಇಬ್ಬರು ವಿಧಾನಸಭಾ ಕ್ಷೇತ್ರ ಜನರಿಗೆ ಇಡೀ ನಾಡಿನ ಜನರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಬಿಹಾರದಲ್ಲೂ ನೋಡ್ರಿ, ಸಾಕಷ್ಟು ನಿನ್ನೆ ಮೊನ್ನೆ ಸಮೀಕ್ಷೆಗಳು ನೋಡುವಂಥ ಟೈಮಲ್ಲಿ ನಾವು ತಿಳ್ಕೊಂಡಿದ್ವಿ ಎಲ್ಲ ಒಂದು ಕಡೆ. ಇವತ್ತು ಜನರು ಎಲ್ಲ ಒಂದು ಕಡೆ ಕಳೆದ 15 ವರ್ಷಗಳಿಂದ ನಮ್ಮ ಸರ್ಕಾರ, ನಮ್ಮ ಎನ್ ಡಿ ಎ ಸರ್ಕಾರ, ಮೋದಿ ಸರ್ಕಾರ ಇದ್ದಂಥ ಟೈಮಲ್ಲಿ ಜನರು ಎಲ್ಲ ಒಂದು ಕಡೆ ಈ ಸಾರಿ ಏನನ್ನ ತೊಂದರೆ ಆಗ್ಬೋದು ಅನ್ನಂತ ಎಲ್ಲ ಸಮೀಕ್ಷೆಗಳಲ್ಲಿ ನೋಡ್ತಾ ಇದ್ವಿ. ಜನರು ಕೊಡ್ತಿದೆ ಈ ದೇಶದ ಸಮರ್ಥ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಆ ನರೇಂದ್ರ ಮೋದಿಜಿಯವರು ಸಮರ್ಥ ನಾಯಕರನ್ನು ತಿಳ್ಕೊಂಡು ಆ ಭಾಗದಲ್ಲಿ ಕೊನೆ ಕ್ಷಣಗಳಲ್ಲಿ ಹೆಣ್ಮಕ್ಕಳು ಜಾಸ್ತಿ ಮತಗಳನ್ನು ಹಾಕಿ, ಯಾಕಂದರೆ ಈ ಸಮೀಕ್ಷೆಗಳನ್ನು ನೋಡುವಂಥ ಟೈಮಲ್ಲಿ ನಮಗೆ ಕೂಡ ಎಲ್ಲೊಂದು ಕಡೆ ಸ್ವಲ್ಪ ಅನುಮಾನ ಪ್ರಾರಂಭ ಆಯಿತು. ಆ ಕೊನೆ ಸಮಯದಲ್ಲಿ ಒಂದು 5-6% ವೋಟರ್ಸ್ ಬಲ್ಲ ತುಂಬ ಹೆಣ್ಮಕ್ಕಳು ಮೋದಿಜಿಯವರು ಇರಬೇಕು, ನಿತೀಶ್ ಅವರು ಮತ್ತೆ ಪುನಃ ಅವರು ಮುಖ್ಯಮಂತ್ರಿ ಆಗಬೇಕು, ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲದಿಂದ ಏನು ಮುಖ್ಯಮಂತ್ರಿ ಆಗ್ತಿದ್ರೆ ಅವರು ಶಕ್ತಿ ತುಂಬಬೇಕನ್ನೋ ಕಾರಣದಿಂದ ಅಲ್ಲಿ ಬಿಹಾರದಲ್ಲಿ ಕೂಡ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಅಲ್ಲ ಇನ್ನೇನು ನೆಪ ಇದೆ ಅವ್ರಿಗೆ ಹೇಳ್ರಿ, ಅವ್ರು ಏನು ಬೇರೆ ಏನಿಲ್ಲ, ಯಾಕಂದರೆ ಅವ್ರು ಏನೇನು ಮಾತಾಡಬಾರ್ದಾಗಿತ್ತು ಎಲ್ಲ ವಿಚಾರಗಳನ್ನು ಮಾತಾಡಿದ್ರು. ಚುನಾವಣೆ ಸಂದರ್ಭದಲ್ಲಿ ಈ ಚುನಾವಣೆಗಳೇ ದಿಕ್ಸೂಚಿ ಆಗ್ತಾವ, ಈ ಚುನಾವಣೆ ಆದ ನಂತರ ಸರ್ಕಾರ ಬಿದ್ದೋಗುತ್ತೆ, ಪುನಃ ಮುಖ್ಯಮಂತ್ರಿಗಳಾಗ್ತೀವಿ, ಆ ಮುಖ್ಯಮಂತ್ರಿ ಕೃಷಿ ಹಂಗಾಗಿತ್ತಂದರೆ ಆ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಇಡ್ತಾರೆ ನೋಡ್ರಿ, ಹಂಗಾಗಿತ್ತು. ಏನು ಈ ಎರಡು ಏನೇನು ತೊಂದರೆ ಆದ ತಕ್ಷಣ ನಾವೇ ಮುಖ್ಯಮಂತ್ರಿ ಆಗೋಂಥ ಪರಿಸ್ಥಿತಿಯಲ್ಲಿದ್ದರು, ಏನು ಮಾತಾಡಿದ್ರು ಅಂದರೆ ಅವ್ರು ಏನೇನು ಬಾಯಲ್ಲಿ ಬರ್ತೋ ಎಲ್ಲ ಮಾತಾಡಿದ್ರು. ಆದರೆ ಇವತ್ತು ಈ ರಿಸಲ್ಟ್ ಏನಿದೆ ಅವ್ರಿಗೆ ಉತ್ತರ ಕೊಡೋಂಥ ಕೆಲಸ ಆಗಿದೆ.